ಹೊರಗಿನಿಂದ ಬಂದವರು ಗುಂಪುಗಾರಿಕೆ ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಗೆ ಸಿಎಂ ಇಬ್ರಾಹಿಂ ಕೌಂಟರ್ ಕೊಟ್ಟಿದ್ದಾರೆ ಮನೆಗೆ ಬರೋ ಸೊಸೆ ಹೊಸದಾಗಿ ಬರೋದು ಸೊಸೆಗೆ ನೀನು ವಲಸೆ ಬಂದವಳು ಅಂತ ಹೇಳಕಾಗುತ್ತಾ ಸೊಸೆ ಸ್ವಲ್ಪ ದಿನ ಆದ್ರೆ ಅವಳ ಕೈಗೆ ಕೀಲಿ ಹೋಗುತ್ತೆ ಈಗ ಸಿದ್ದರಾಮಯ್ಯ ಕೈಗೆ ಕೀಲಿ ಕೈ ಸಿಕ್ಕಿದೆ ವಲಸಿಗೆ ಹೊಸಬ ಅನ್ನೋ ಜಟಾಪಟಿ ನಡೆಯಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿಲ್ಲ ವಿರೋಧ ಪಕ್ಷವಾಗಿದೆ ವಿರೋಧ ಪಕ್ಷದ ಶಾಸಕರಾಗಿ ಕೆಲಸ ಮಾಡಬೇಕಾಗಿದೆ ಕಾರ್ಯಕರ್ತರಲ್ಲೆಲ್ಲ ಎಲ್ಲರಲ್ಲೂ ಗೊಂದಲ ಆಗ್ತದೆ ಸೋ ಅವರು ಸುದ್ದಿವಾಹಿನಿಗೆ ಬರಬೇಕು ಅಂತಕಂತ ಭಾವನೆ ಇರತಕ್ಕಂತ ವ್ಯಕ್ತಿತ್ವ ಇರತಕ್ಕಂತವರು ನಿಜವಾದ ಕಾಂಗ್ರೆಸಿಗರು ಯಾರು ಕೂಡ ಆ ಭಾವನೆಯನ್ನ ವ್ಯಕ್ತಪಡಿಸೋದಿಲ್ಲ ಕಾಂಗ್ರೆಸ್ನ ಶಿಸ್ತನ್ನ ಕಲ್ತಿದ್ದಾರೆ ಏನು ಮಾಡಕಾಗಲ್ಲ ಅಧಿಕಾರಕ್ಕೋಸ್ಕರನೇ ಬಂದಿರೋರು ಇದ್ದಾರಲ್ಲ ಅವರನ್ನ ಯಾರೇನು ಮಾಡಕಾಗೋದಿಲ್ಲ ಯಾರು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡಿದ್ದಾರೆ ಅವರು ಇದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ ವಿನಃ ನಿಜವಾದ ಕಾಂಗ್ರೆಸಿಗರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಪ್ರಯತ್ನ ಮಾಡೋದ್ರಲ್ಲಿ ಇದ್ದಾರೆ ಬಹುಶಃ ಆ ಕೆಲಸ ಆಗುತ್ತೆ ಅವನು ಬಂದ ಇವನು ಬಂದ ಅಂತ ವೈಮನುಷ್ಯ ಬೇಡ ಯಾರು ಬೇಕಾದ್ರೂ ನಮ್ಮ ಪಾರ್ಟಿ ಒಳ್ಳೇದಾಗಲಿ ಅಂತೇಳಿ ಬಯಸೋದಾದ್ರೆ ಅವ್ರನ್ನ ಸೇರಿಸ್ಕೊಳ್ಳಿ ಅದಕ್ಕೆ ಯಾರು ನೀವು ಮಾಡಕ್ಕೋಗಿ ಅದೇ ಬಂದು ಗುಂಪು ಮಾಡೋದಲ್ಲ ಬೇರೆ ಪಾರ್ಟಿಯಿಂದ ಬಂದು ಇಲ್ಲಿ ಬಂದು ಗುಂಪು ಮಾಡಿ ನಮ್ಮ ಪಕ್ಷನ ಹಾಳು ಮಾಡೋರು ಅಂತವರಿದ್ರೆ ಯಾರನ್ನ ಸೇರಿಸ್ಕೊಳಕ್ ಹೋಗ್ರಿ ಪಾರ್ಟಿ ಲೈನಲ್ಲಿ ಅವ್ರು ಇರಬೇಕು ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷದ ಪೂಜೆ ಮಾಡಬೇಕು ಅಂತವ್ರನ್ನ ನೀವು ಪಕ್ಷಕ್ಕೆ ನೀವು ಸೇರಿಸ್ಕೊಳ್ಳುವಂತ ಕೆಲಸ ತಾವೆಲ್ಲ ಮಾಡಬೇಕು ಈ ಮನೆಗೆ ಬರೋ ಸೊಸೆ ಹೊಸದಾಗಿ ಬರೋದು ಸೊಸೆಗೆ ವಲಸೆ ಬಂದವಳು ಅಂತ ಹೇಳಕ್ಕಾಗತ್ತ ನೀವು ಮಾಡ್ಕೊಂಡು ಬಂದಿದ್ದೀರಿ ತಾಳಿ ಕಟ್ತಾ ಬಂದು ಅವಳು ಸೊಸೆ ಆದ್ಮೇಲೆ ಆಯ್ತಲ್ಲ ಮನೆಗೆ ಬಂದವಳು ಸ್ವಲ್ಪ ಮೆಲೆ ಆಯ್ತು ಅಂದ್ರೆ ಮನೆ ಕೀಲಿ ಅತ್ತೆ ಕೈಯಿಂದ ಅವಳ ಕೈಲಿ ಮನೆ ಕೀಲಿ ಕೈ ಸಿಗತ್ತೆ ಹಂಗೆ ಸಿದ್ದರಾಮಯ್ಯ ಕೈಲಿ ಕೀಲಿ ಕೈ ಸಿಕ್ಕಿದೆ ಮಾಡ್ಕೊಂಡು ಬಂದಿದ್ ನಿಜ ತಾನೆ ಸೊ ಹಾಗಾಗಿ ಇದು ಈ ಪಾಯಿಂಟ್ ಜಾಸ್ತಿ ದಿವಸ ನಡೆಯಲ್ಲ ವಲಸಿಗರು ಹೊಸಬರು ಅಂತೇಳಿ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ ರವೀಶ್ ಸಿದ್ದರಾಮಯ್ಯ ಅವರೇ ನೇರವಾಗಿ ಅವರ ಆಪ್ತರಿಗೆ ಇಲ್ಲ ಯಾರು ಮಾತಾಡಬೇಡಿ ಅಂತ ಹೇಳಿದ್ರು ಆಪ್ತರು ಮಾತಾಡೋದು ನಿಲ್ಲಿಸ್ತಾ ಇಲ್ಲ ಸೊ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿ ಅವರ ಸ್ಟ್ಯಾಂಡ್ ಹೇಗಿರಬಹುದು ಖಂಡಿತವಾಗಿ ಕೂಡ ಆ ಒಂದು ಕಾಂಗ್ರೆಸ್ನ ಹೈಕಮಾಂಡ್ನಿಂದಲೇ ಸ್ಪಷ್ಟವಾದ ಸಂದೇಶವನ್ನು ರವಾನೆಯನ್ನ ಮಾಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸ್ಕೊಂಡ್ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಣದೀಪ್ ಸುರ್ಜೇವಾಲಾ ಅವರಿಂದಲೂ ಕೂಡ ಒಂದು ಸುತ್ತಿನಲ್ಲಿ ವಾರನ್ನು ಕೂಡ ಮಾಡಿಸಿದರು ಈಗ ಪದೇ ಪದೇ ಹೀಗೆ ಆಗ್ತಾ ಇರತಕ್ಕಂಥದ್ದು ಏಕೆಂದರೆ ವಲಸಿಗ ಮೂಲ ಅನ್ನೋ ವಿಚಾರ ಕೇವಲ ಬಿಜೆಪಿಯಲ್ಲಷ್ಟೇ ಅಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಏಕೆಂದರೆ 2002ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಂದಿರತಕ್ಕಂಥದ್ದು ಈ 15 ವರ್ಷ ಆದರೂ ಕೂಡ ಈ ಒಂದು ಮೂಲ ವಲಸಿಗ ಅನ್ನೋ ಕಚ್ಚಾಟ ನಿಂತಿಲ್ಲ ಅಂದರೆ ಅದು ಯಾವ ರೀತಿ ಪಕ್ಷದ ಒಳಗಡೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಇರಬಹುದು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟಪಡಿಸುತ್ತೆ ಈ ಕಾರಣಕ್ಕೋಸ್ಕರವಾಗಿಯೇ ಸಿಎಂ ಇಬ್ರಾಹಿಂ ಅವರು ಕೂಡ ಎಲ್ಲ ಒಂದು ಕಡೆ ಇವತ್ತು ಸಿದ್ದರಾಮಯ್ಯನವರನ್ನು ಸಮರ್ಥನೆ ಮಾಡಿಕೊಂಡು ಮಾತನಾಡಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ನೋಡ್ಬೋದಾಗಿದೆ ಏಕೆಂದರೆ ಇಬ್ರಾಹಿಂ ಅವರ ಹೇಳಿಕೆ ಏನಿದೆ ಅಂದರೆ ಸೊಸೆ ಎಷ್ಟು ದಿನ ಅಂತ ವಲಸಿಗಳಾಗೋದಕ್ಕೆ ಆಗುತ್ತೆ ಸೊಸೆಯು ಕೂಡ ಆ ಒಂದು ಮನೆಗೆ ಸೇರಿದ ಮೇಲೆ ಕೀಲಿಕೆ ಸೊಸೆ ಬಳಿ ಹೋಗೋದಿಲ್ವಾ ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ ನಿಜಕ್ಕೂ ಕೂಡ ಗಂಭೀರವಾದಂಥ ರಾಜಕೀಯ ಹೇಳಿಕೆ ಈ ಕಾರಣದಿಂದಾಗಿಯೇ ಈ ಬಗ್ಗೆಯೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಭಿನ್ನ ನಿಲುವುಗಳು ಕೂಡ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು ಈ ಭಿನ್ನ ಧ್ವನಿಗಳು ಒಂದು ರೀತಿಯಲ್ಲಿ ಶಮನ ಆಗದೆ ಹೋದರೆ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನ ಆಸೆ ಏನಿದೆ ಮುಂದೆ ಅಧಿಕಾರಕ್ಕೆ ಬರಬೇಕು ಅಂತ ಇದಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಇದೇ ವಿಚಾರವನ್ನು ಹಿರಿಯ ಕಾಂಗ್ರೆಸ್ಸಿಗೂ ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ ಈಗ ಅಧಿಕಾರದ ಪ್ರಶ್ನೆಯನ್ನು ನಾವು ಒಂದು ರೀತಿಯಲ್ಲಿ ಎತ್ತದ್ದೇ ಆದರೆ ಖಂಡಿತವಾಗಿ ಕೂಡ ಅದು ದೊಡ್ಡ ಮಟ್ಟದ ಅಪಾಯ ಇರುತ್ತೆ ತಕ್ಷಣಕ್ಕೆ ನಾವು ಸಂಘಟನೆಯನ್ನು ಮಾಡಬೇಕು ಬಿಜೆಪಿ ಸರ್ಕಾರದ ವೈಫಲ್ಯತೆಗಳೇನಿದೆ ಅದನ್ನು ಕೂಡ ಜನರ ಮುಂದೆ ಇಡಬೇಕಾಗುತ್ತೆ ಈಗ ಕೇವಲ ನಮ್ಮದ ಒಂದು ರೀತಿಯಲ್ಲಿ ನಮ್ಮ ಒಳಗಿನ ಇರತಕ್ಕಂಥ ಕಚ್ಚಾಟವನ್ನು ಹೊರಗಿಡುವಂತಹ ಸಂದರ್ಭದಲ್ಲಿ ಬಿಜೆಪಿಯ ವೈಫಲ್ಯತೆಗಳನ್ನು ಮತ್ತು ಬಿಜೆಪಿ ವಿರುದ್ಧ ಜನರ ಬಳಿ ಹೋಗುವಂಥದ್ದು ಕೂಡ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನು ಹಿರಿಯ ಕಾಂಗ್ರೆಸ್ಸಿಗೆ ಹೇಳ್ತಾ ಇರತಕ್ಕಂಥದ್ದು ಇದೇ ವಿಚಾರವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಸ್ಪಷ್ಟವಾದ ಸಂದೇಶ ಯಾವ ರೀತಿ ರವಾನೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಬಣ ಕಿತ್ತಾಟ ಎಷ್ಟರ ಮಟ್ಟಿಗೆ ಬಣ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಒಳಗೂ ಕೂಡ ಈ ಒಂದು ಬಣ ಗುದ್ದಾಟ ಏನಿದೆ ತಾರಕಕ್ಕೇರಿದೆ ಅಂತಲೇ ಹೇಳ್ಬೋದಾಗಿದೆ ಹಾಗಾಗಿ ಇವತ್ತಿನ ಸಭೆಯ ಮೂಲಕವಾದರೂ ಕೂಡ ಸ್ಪಷ್ಟವಾದ ಸಂದೇಶ ರವಾನೆ ಆದ ತಕ್ಷಣ ಎಲ್ಲವೂ ಕೂಡ ಶಮನ ಆಗುತ್ತಾ ಅಥವಾ ಇದೇ ರೀತಿ ಒಂದು ರೀತಿಯಲ್ಲಿ ಗೂಢಾರ್ಥದಲ್ಲಿ ಮತ್ತು ಪರೋಕ್ಷವಾಗಿ ನೇರವಾಗಿ ಟಾಂಗ್ಗಳನ್ನು ಕೊಟ್ಕೊಂಡು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮೂಲ ಉದ್ದೇಶವನ್ನು ಕಳೆದುಕೊಳ್ಳ್ಬಿಡುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ವಿದ್ಯಾ ಓಕೆ ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗೆ ಓಕೆ ಈಗ ಮೂಲ ವಲಸಿಗ ಫೈಟ್ ಕಾಂಗ್ರೆಸ್ ಅಲ್ಲೂ ಜೋರಾದಂಗೆ ಕಾಣಿಸ್ತಾ ಇದೆ ಸದ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ವಿಚಾರವನ್ನ ವಿರೋಧ ಪಕ್ಷದವರಾಗಿ ಇವರು ನಿಂತು
ಅದನ್ನ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಇವರಲ್ಲಿ ಇವರಲ್ಲೇ ಜಗಳಗಳು ಹೆಚ್ಚಾಗ್ತದೆ. ಈಗ ಸುರ್ಜೇವಾಲ ಅವರು ಕೂಡ ಇವತ್ತು ವರ್ಚುವಲ್ ಸಭೆ ಮಾಡ್ತಾರೆ, ಆ ಸಭೆಯಲ್ಲಿ ಹೈಕಮಾಂಡ್ ಏನಾದರೂ ಅವರ ಜೊತೆಗೆ ಮೆಸೇಜ್ ಕಳಿಸಿದ್ಯಾ ಕಾದ್ ನೋಡಬೇಕು.